ಪ್ರೀತಿಯ ನಲ್ಮೆಯ ವೀಕ್ಷಕರೇ, ಕರಿಬಸವಯ್ಯನವರ ಅನಂತ ಅನಂತ ನಮಸ್ಕಾರಗಳು. ಕರಿಬಸವಯ್ಯ ಅನ್ನೋದಕ್ಕಿಂತ ಬರೀ ಬಸವಯ್ಯ ಅಂದ್ರೆ ಸಾಕು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ನಿಮ್ಮ ಎದುರುಗಡೆನೆ ಕಾಣಿಸ್ತಾ ಇದ್ದೀನಿ ನಾನು. ಇವನ್ನ ಕರಿ ಅಂತ ಯಾಕೆ ಕೇಳ್ಕೋಬೇಕು? ನೀವೆಲ್ಲ ಅನ್ಕೊಂಡಿದ್ರು ಮೋಸ್ಟ್ಲಿ ಈ ಕರಿಬಸವಯ್ಯ ಅನ್ನೋದು ಬಸವಯ್ಯನ ಕರಿ, ಬಸವಯ್ಯನ ಕರಿ ಹೋಗಿ ಕರಿಬಸವಯ್ಯ ಆಗ್ಬಿಟ್ಟಿದ್ಯಾ ಅಂತ. ಖಂಡಿತ ಅಲ್ವೇ ಅಲ್ಲ. ನನ್ನ ಬೆಳವಣಿಗೆಯ ಹಾದಿಗಳನ್ನ, ನನ್ನ ನೆನಪು, ಜೊತೆಗೆ ನಾನು ಬೆಳೆದು ಬಂದ ರೀತಿ ಇವೆಲ್ಲವೂ ಕೂಡ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಬಂದಿದ್ದೆ. ನಮ್ಮೂರು ಕೊಡಿಗೇಹಳ್ಳಿ, ತ್ಯಾಮೂಳು ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮ್ಮದು ಮಧ್ಯಮ ವರ್ಗದ ಕುಟುಂಬ, ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವೆಲ್ಲರೂ ಕೂಡ ನಾವು ಸಣ್ಣ ಹುಡುಗರಲ್ಲಿ ನಮ್ಮಜ್ಜಿ ಮಗಳ ಮಗನ ಕುಟುಂಬ ಜೊತೆ ನಮ್ಮ ಕುಟುಂಬ ಒಟ್ಟಿಗೆ ಬೆಳೆದದ್ದು. ನಾವು 5 ಜನ ಮಕ್ಕಳು, ಅದರಲ್ಲಿ 4 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಮಗಳು. ದೊಡ್ಡವರು ರಾಮಚಂದ್ರಯ್ಯ ಅಂತೇಳಿ, ಎರಡನೇವ್ ನಾನು, ಮೂರನೇ ತ್ಯಾಗರಾಜು, ಮತ್ತೆ ಸುಧಾ ಅಂತ ಹೇಳಿ ತಂಗಿ, ಜೊತೆ ಕೊನೆಯವನು ಕೃಷ್ಣ ಅಂತ ಹೇಳಿ. ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಬೆಳೆದಂತವ್ರು. ನಮ್ಮ ತಾತ ಹನುಮಂತಯ್ಯ ಅಂತೇಳಿ ಯಕ್ಷಗಾನದ ಹರಿಕಥ ವಿದ್ವಾನ್ ತಾತ. ನಮ್ಮನ್ನೆಲ್ಲ ಒಂದು ರೀತಿ ಹೇಗೆ ಬೆಳೆಸ್ಕೊಂಡು ಬಂದರು ಅಂತಂದ್ರೆ, ಅವ್ರಿಗೆ ತೊಂದರೆ ಆಗುವಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಯಾರಿಗೂ ಕೂಡ ತೊಂದರೆ ಕೊಡಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ಒಂದು ರೀತಿ ಓದಿನತ್ತ ಹೇಳ್ಕೊಂಡೋಗಿ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಕೊಡಿಸಿರ್ತಕ್ಕಂಥವ್ರು ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ಕೆಂಪಕ್ಕ ಅಂತೇಳಿ. ನಮ್ಮ ತಂದೆ ಚನ್ನಬಸವಯ್ಯ ಅಂತೇಳಿ, ನಮ್ಮ ತಾಯಿ ಚಿಕ್ಕಮ್ಮ. ನಮ್ಮ ತಂದೆಯೂ ಕೂಡ ಹರಿಕಥಾ ವಿದ್ವಾನರು. ಅವರು ಒಂದು 8ನೇ ಕ್ಲಾಸ್ವರೆಗೂ ಕಲಿತು ಆಮೇಲೆ ಕೆಲಸಕ್ಕೆ ಸೇರ್ಕೊಂಡಂಥವ್ರು. ನಮ್ಮೂರಿನಲ್ಲಿ ನಾನು ವಿದ್ಯಾಭ್ಯಾಸವನ್ನು ಪ್ರೈಮರಿ ಇದನ್ನು ಶುರು ಮಾಡಿ ಮಾಧ್ಯಮಿಕ ಶಾಲೆಗೆ ಪಕ್ಕದೂರು ದೊಡ್ಡಬೇಲಿಗೆ ಹೊರಟೆ. 5ನೇ ತರಗತಿಯಲ್ಲಿ ಇದ್ದಾಗ ನಮ್ಮ ತಾತನ ಜೊತೆ ಹರಿಕಥೆಗೆ ಹೋಗಿ ಹೋಗಿ ನಾನು ಅವಾಗೊಂದು 2 ವರ್ಷ ಸ್ಕೂಲ್ ಬಿಟ್ಬಿಟ್ಟಿದ್ದೆ. ನಮ್ಮ ತಾತನ ಜೊತೆ ಹರಿಕಥೆಗೆ ಹೋಗುವಂಥದ್ದು ಪರಿಪಾಠ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ನಮ್ಮ ಅಜ್ಜಿ ಬೈದು ಹೊಡೆದು ಕೊನೆ ಮತ್ತೆ ಶಾಲೆಗೆ ಕಳಿಸಿದ್ರು. ಅಲ್ಲಿ 7ನೇ ತರಗತಿ ಮುಗಿಸಿದೆ. 7ನೇ ತರಗತಿ ಮುಗಿಸಿ 8ನೇ ಕ್ಲಾಸ್ಗೆ ನಮ್ಮೂರಿಂದ ಒಂದು 4 ಮೈಲಿ ದೂರ ಇರತಕ್ಕಂಥ ಪುರುಷನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು ಪುರುಷನಹಳ್ಳಿ, ಸಿದ್ಧಗಂಗಾ ಮಠದ ವಿಭಾಗದ ಶಾಲೆ ಅದು. ನಮ್ಮೂರಿಂದ ಅಷ್ಟು ದೂರ ಯಾಕೆ ತಗೊಂಡಾಗ ಹಾಕ್ಬೇಕು ಅಂತ ಇಚ್ಛೆ ಇತ್ತು ಅಂದರೆ, ಒಳ್ಳೆ ಶಾಲೆ ಅದು, ಅಕ್ಕಪಕ್ಕದಲ್ಲಿ ಯಾವುದೋ ಹೈಸ್ಕೂಲ್ ಇರಲಿಲ್ಲ. ಅವಾಗ ಅಷ್ಟು ದೂರ ತಗೊಂಡಾಗ ನಮ್ಮನ್ನು ಅಲ್ಲಿ ಹಾಕೋದು. ಹೋಗ್ತಾ ಬರ್ತಾ 4 ಮೈಲಿ 8 ಮೈಲಿ ನಡೀತಿದ್ವಿ. ನನಗಿನ್ನೂ ಕಣ್ಣಿ ಕಟ್ಟಂಗಿದೆ. ಕಾಕಿ ಪ್ಯಾಂಟು, ಬಿಳಿ ಶರ್ಟು ಅಂದರು. ಸರಿ, ನಮ್ಮ ತಂದೆ ಏನು ಮಾಡಿದ್ರು, ನಂದೇ ಒಂದು ಪ್ಯಾಂಟ್ ಹಾಕೊಂಡೋಗೋ ಅಂಥೇಳಿ ತಂದು ಕೊಟ್ಬಿಟ್ಟಿದ್ರು. ಆ ನಾನು ಬೇರೆ ಸಣ್ಣ ಇದ್ದೆ ಅವಾಗ. ಆ ಪ್ಯಾಂಟ್ ಹಾಕ್ಕೊಂಡ್ರೆ ಈ ಹೆಣ್ಮಕ್ಳು ಬಾಳೆಕಾಯಿ ಮಾಡ್ಕೋತಾರಲ್ಲ ಹಂಗೆ ಮೇಲ್ಕೆತ್ತು ಕಟ್ಕೊಂಡು ಉಡ್ದಾರ ಸಿಗಿಸ್ಕೊಂತಿದ್ದೆ. ಕೆಳಗಡೆ 1 ವರಡಿ ಬಿಟ್ಬಿಡ್ತಿತ್ತು. ಎಲ್ಲ ನೋಡಿದ್ರಲ್ಲೇ ಸಾಬ್ರಹ್ಮ ತಾವ್ ನೋಡ್ಲಾ, ಸಾಬ್ರಹ್ಮ ತಾವ್ ನೋಡ್ಲಾ ಅನ್ನೋರು. ಏನಾರ ಅನ್ಕೊಳ್ಳಿ ಅಂತೇಳಿ ಆ ಪ್ಯಾಂಟ್ ಹಾಕ್ಕೊಂಡಂಥ ಸಂದರ್ಭ ನನಗೆ ನೆನಪಿದೇನು. 4 ಮೈಲಿ, ಆ ಹುಡುಗರಿಗೆಲ್ಲ ನಾನೇ ಸ್ವಲ್ಪ ದೊಡ್ಡವನು ಅವಾಗ. 4 ಮೈಲಿನ 45 ನಿಮಿಷ ನಡ್ಕೊಂಡು ಹೋಗ್ತಿದ್ವಿ ನಾವು. 45 ನಿಮಿಷಕ್ಕೆ ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ಬೇಕಾಯ್ತು. ಯಾಕಂದ್ರೆ ಪ್ರಾರ್ಥನೆಗೆ ಹೋಗಿ ಸೇರ್ಲೇಬೇಕಾಯ್ತು, ಇಲ್ಲಾಂದ್ರೆ ಗ್ರೌಂಡ್ ಪೂರ್ತಿ ನಮ್ಮನ್ನ ಓಡಿಸು. ಪುರುಷನಹಳ್ಳಿ ಸ್ಕೂಲಲ್ಲಿ ಓದುವಾಗ ಆ ಮೇಷ್ಟ್ರುಗಳೆಲ್ಲ ಸೇರಿಕೊಂಡು ನಿಮ್ಗೆ ಯಾರ್ಯಾರಿಗೆ ಏನೇನು ಆಟ ಬರುತ್ತೆ ಅದನ್ನೆಲ್ಲ ಇದು ಮಾಡಬೇಕು, ಆಮೇಲೆ ಯಾವುದೇ ನಾಟಕ ಬರುತ್ತೆ ಅದನ್ನೆಲ್ಲ ಮಾಡಬೇಕು ಅಂತೇಳಿ ಶಾರದಾ ಪೂಜೆ ಸಂದರ್ಭದಲ್ಲಿ 8 ಮತ್ತು 9ರಲ್ಲಿ ಭಾಳ ಬಲಂತ ಮಾಡೋರು. ಆದರೂ ಕೂಡ ನಾವು ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ. ಆಟದಲ್ಲಿದ್ದೆ, ವಾಲಿಬಾಲ್ ಆಡ್ತಿದ್ದೆ, ಕಬಡ್ಡಿ ಆಡ್ತಿದ್ದೆ, ಹಾಡುಗಾರಿಕೆಯಲ್ಲೇನು ಅಂತ ಇದಿರಲಿಲ್ಲ. ಬಟ್ ನಮ್ಮ ತಾತನ ಒಂದು ಯಕ್ಷಗಾನದ ಒಂದು ಅರಿವಿತ್ತು ನನಗೆ. ಆದರೂ ಕೂಡ ನಾನು ಹಾಡಕ್ಕೆ ಬರ್ತಿರಲಿಲ್ಲ, ಭಯ ಆಗೋದು ನನಗೆ. SSLC ಇರಬೇಕಾದ್ರೆ ಅಷ್ಟೊತ್ಕಾಲ ನಮ್ಮೂರಲ್ಲಿ ಹುಡುಗರೆಲ್ಲ ಸೇರಿಕೊಂಡು ಸಣ್ಣ ಪುಟ್ಟ ನಾಟಕಗಳನ್ನು ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ರಂಗಗೀತೆ ಆಡೋರು ಯಾರಾದರೂ ಆಡ್ಬೋದು ಅಂತ ಹೇಳಿ ಬಲಂತ ಪಡಿಸ್ಕೊಂಡು ನಮ್ಮನ್ನು. ನಾನೇನು ಮಾಡಿದೆ, ಒಂದು ಕುರುಕ್ಷೇತ್ರದ್ದು ಒಂಚೂರು ಅಭ್ಯಾಸ ಮಾಡ್ಕೊಂಡಿದ್ದೆ. ನಾನು ಆಡ್ತೀನಿ ತೆಗೆದು ನಿಂತ್ಕೊಂಡೆ. ಬೇಡವಯ್ಯ ಕದನ ಅರಿ ಬೇಡುವೇನು ನಿನ್ನ, ಬೇಡವಯ್ಯ ಕದನ, ಬೇಡವಯ್ಯ ಕದನ, ಬೇಡವಯ್ಯ ಕದನ, ಮುಂದಕ್ಕೆ ಹೋಗ್ತಾ ಇಲ್ಲ, ಎರಡ್ಲನಿಗೆ ನಿಂತೋಯ್ತು, ಕೂತ್ಕೊಂಡ್ಬಿಟ್ಟೆ. ಅಷ್ಟು ನನಗೆ ಸ್ಟೇಜ್ ಫಿಯರ್ ಅಂತಕ್ಕಂಥದ್ದು ಇತ್ತು ಅವಾಗ. ಅದೇ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿ ಬಂದಾಗ, ಇವತ್ತೇನು 104 ವರ್ಷಕ್ಕೆ ಕಾಲಿರಿಸಲು ಮುಂದಾಗಿದ್ದಾರೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ಅವಾಗ ಬರೋರು, ಬಂದಾಗ ಈ ಬಸವ ನಡೆಸೋ ಪಾತ್ರ ಮಾಡ್ತಿದ್ವಿ. ಅಂದ್ರೆ ಇಬ್ರು ಹುಡುಗರು ಸೇರ್ಕೊಂಡು 2 ಕೊಂಬ ತರ ಮಾಡಿಕೊಂಡು, ಇನ್ನೊಬ್ಬ ಹೆಣ್ಣು ಬಸವ, ಇನ್ನೊಂದು ಗಂಡು ಬಸವ, ಈ ತರ ಮಾಡ್ಕೊಂಡು ಹಸು ಮತ್ತೆ ಓರಿ ಎರಡು ಇದು ಮಾಡ್ಕೊಂಡು ಬಸವ ನಡೆಸ್ತಾ ಇತ್ತು ತುಂಬಾ ಚೆನ್ನಾಗಿ. ನಮ್ಮ ತರ್ಸ್ಕಡದ ಲಕ್ಷ್ಮೀನಾರಾಯಣ ಅಂತೇಳಿ, ಇವತ್ತು ಅವನು ಹರಿಕಥಾ ವಿದ್ವಾನ. ಅವರೆಲ್ಲ ನಾವೆಲ್ಲ ಸೇರ್ಕೊಂಡು ಅದನ್ನ ಮಾಡ್ತಿದ್ವಿ. ಗುರುಗಳಿಗೆ ಬಹಳ ಇಷ್ಟವಾದಂತಹ ಒಂದು ಪ್ರಸಂಗ ಅದು. ಅಲ್ಲಿಂದ ಆಚೆಗೆ ಒಂಚೂರು ಹಾಗೆ ಧೈರ್ಯ ಬಂತು. SSLC ಆದಮೇಲೆ ನನಗೇನು ಒಂದು ಇಂಟ್ರೆಸ್ಟ್ ಅಂತಂದ್ರೆ, ನಾನೊಬ್ಬ ಪ್ರೊಫೆಸರ್ ಆಗಬೇಕು ಅಂತ, ಫಿಸಿಕ್ಸ್ ಪ್ರೊಫೆಸರ್ ಆಗಬೇಕು ಅಂತ ಮೊದಲಿಂದಲೂ ಅದು ಕೂತ್ಕೊಂಡಿತ್ತು. SSLC ಬರೆಯುವಂತ ಸಂದರ್ಭದಲ್ಲಿ ನಾನು ತುಂಬಾ ಚೆನ್ನಾಗಿ ಗಣಿತದಲ್ಲ ಮತ್ತೆ ವಿಜ್ಞಾನದಲ್ಲೂ ಚೆನ್ನಾಗಿದ್ದೆ. ಆ ಸಂದರ್ಭ ಹೇಗಿತ್ತು ಅಂದ್ರೆ, ಕಿಟಕಿಲ್ಲ ಬಾಗಿಲಿಲ್ಲ ನಮ್ಮ ಕಾಡಲ್ಲಿ, ಊರು ಬಿಟ್ಟು ಆಚೆ ಇದ್ದಿದ್ದು ಸ್ಕೂಲ್ ಅದು. ನಾವು ವಾರಕ್ಕೊಂದ್ಸಾರಿ ಮನೆಗೆ ಬರ್ತಿದ್ವಿ, ಇಲ್ಲ 15 ದಿವಸಕ್ಕೊಂದ್ಸಾರಿ ಮನೆಗೆ ಬರ್ತಿದ್ವಿ. SSLC ವಿಶೇಷವಾದ ತರಗತಿಗಳು ನಡೀತಿದ್ದ, ಅಂದ್ರೆ ಪರೀಕ್ಷೆಗೆ ಪೂರಕವಾಗಿ ವಿಶೇಷ ತರಗತಿಗಳು, ನಾವಲ್ಲೇ ಇರ್ತಿದ್ವಿ. ರಾತ್ರಿ ಸುಮಾರು 1 ಗಂಟೆ ಇರಬೇಕು,
ಆ ಸ್ಕೂಲಿಂದ ಸ್ವಲ್ಪ ಕೆಳಗಡೆ ಹೋದ್ರೆ ಅಲ್ಲೊಂದು ಬೋರ್ವೆಲ್, ಅಲ್ಲಿಗೆಲ್ಲರೂ ಹೋಗಬೇಕಾಗಿತ್ತು. ಯಾರು ಹುಡುಗರೆಲ್ಲ ಆಚೆ ಕಡೆ ಹೋಗ್ಬೇಕಣ ಬರ್ರೋ ಅಂತ ಹೇಳಿದ್ರು. ಸರಿ ನೀವು ಹೋಗ್ರಪ್ಪ ಅಂತ ಹೇಳಿ ನಾನು ಒಂದು ಛತ್ರ ಥರ ಒಂದು ಹೊಂಗೆ ಮರ ಬೆಂಚ್ ಕಲ್ಲು ಅಲ್ಲಿ ಕಂಬಳಿ ಹೊತ್ಕೊಂಡು ಹಿಂಗೆ ಕುಂತಿದ್ದೆ. ನಮ್ಮ ಮೇಷ್ಟ್ಗಳದ್ದು ಒಂದು ಇದೇನು ಅಂತಂದ್ರೆ ಯಾರು ಓದ್ತಾ ಇದ್ದಾರೋ ಇಲ್ಲಿ ನೋಡಬೇಕು ಅಂತೇಳಿ ಪಕ್ಕದಲ್ಲಿ ತಾನೆ ಊರು, ಅಲ್ಲಿಂದೆಲ್ಲ ಬರೋರು ಒಂದು ಗಂಟೆಗೆ ಎರಡು ಗಂಟೆಗೆ. ನಮಗದು ಫಸ್ಟ್ ಟೈಮ್ ಅವ್ರು ಬಂದಿರೋದು, ನಮಗೆ ಗೊತ್ತಿಲ್ಲ. ನಾನು ಹೊತ್ಕೊಂಡು ಕುಂತಿದ್ದೆ ಆರ್ಜಿ ಅಂತ, ಆರ್ ಗಂಗಾಧರ ಅಂತೇಳಿ. ಅವ್ರು ಬಂದರೆ ಮಾಡಿದರೆ ನೋಡೋಣ ಎದ್ಕೊಂತ ನಿಲ್ವ ಅಂತೇಳಿ ಬಂದು ಕಬಳಿ ಗೊಬ್ಬರ ಹಾಕಿದ್ರೆ ಅಷ್ಟೇ ಗೊತ್ತು ನನಗೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ನಾನು ಮನೇಲಿ ಮಲಗಿದ್ದೆ, ನಮ್ಮನೇಲಿ ಮಲಗಿದ್ದೆ. ಚಳಿ ಜ್ವರ ಬಂದ್ಬಿಟ್ಟಿತ್ತು, ಎತ್ಕೊಂಬಂದಿದ್ರು ಹುಡುಗರು. ಸುಮಾರು ಇನ್ನೊಂದು ವಾರ ಏನೋ ಎಕ್ಸಾಮ್ ಇತ್ತು. ಆ ಟೈಮ್ನಲ್ಲಿ ಭಾಳ ಕಡಿಮೆ ಮಾರ್ಕ್ಸ್ ತಗೊಂಡು ಥರ್ಡ್ ಕ್ಲಾಸಲ್ಲಿ ಪಾಸ್ ಆದೆ ನಾನು. ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೆ, ಒಂದು ದೊಡ್ಡದಾಗಿತ್ತು ಅವಾಗ. ಆವಾಗ ನನಗೇನಿತ್ತು, ಫಿಸಿಕ್ಸ್ ಪ್ರೊಫೆಸರ್ ಆಗಬೇಕು ಅಂತೇಳಿ ಕಾಯ್ತಿದ್ದೆ. ಬೆಂಗಳೂರಿಗೆ ಕರ್ಕೊಂಬಂದರು. ನಮ್ಮ ಅಪ್ಪಾಜಿ ಬೆಂಗಳೂರಲ್ಲಿದ್ದರು, ಗಾಯತ್ನಗರದಲ್ಲಿ ಕೆ ಎಸ್ ಐ ಡಿ ಸಿನಲ್ಲಿ ಕೆಲಸ ಮಾಡ್ತಿದ್ರು. ನನಗೆ ಹಠ, ನಾನು ಹೆಂಗಾರ ಮಾಡಿ ನಾನು ಸೈನ್ಸಸ್ ಸೇರಬೇಕು ಅಂತ ಥರ್ಡ್ ಕ್ಲಾಸ್ ಬೇರೆ ಹೋಗಿ ಅಪ್ಲಿಕೇಶನ್ ತೊಗೊಂಬಂದೆ ಕೆ ಎಲ್ ಕಾಲೇಜಲ್ಲಿ, ಲಿಂಗಪ್ಪ ಕಾಲೇಜಲ್ಲಿ ಅಪ್ಲಿಕೇಶನ್ ತೊಗೊಂಬಂದೆ. ಫೀಸ್ ಸ್ವಲ್ಪ ಜಾಸ್ತಿ, ನಮ್ಮಪ್ಪನಿಗೆ ಬರೋದು ಸ್ವಲ್ಪ ಕಡಿಮೆ ಸಂಬಳ. ಯೋಚನೆ ಮಾಡಿ ಅವರೆಲ್ಲ ಇಲ್ಲ ಬೇಡ ಕಣೋ, ಒಂದು ಕೆಲಸ ಮಾಡು, ಯಾವ್ದನ್ನ ಕೆಲಸಕ್ಕೆ ಸೇರ್ಕೊಂಬಿಡು, ರಾತ್ರಿ ಕಾಲೇಜ್ಗೆ ಹೋಗಿವಿ, ಸಂಜೆ ಕಾಲೇಜ್ಗೆ ಹೋಗಿವಿ ಅಂತೇಳಿ ಆಟ ಮಾಡಿದ್ರು. ಅದೇ ಕೆ ಎಲ್ ಕಾಲೇಜಲ್ಲಿ, ಈವ್ನಿಂಗ್ ಕಾಲೇಜಲ್ಲಿ ನಾನು ಅಪ್ಲಿಕೇಶನ್ ತೊಗೊಂಬಂದೆ. ನಮ್ಮ ದೊಡ್ಡಮ್ಮ ಇವತ್ತು ನೆನೆಸ್ಕೊಳ್ಳಬೇಕು, ಒಂದು ಒಂಕಿ ಉಂಗುರ ಇತ್ತು, ಅದು ತೊಗೊಂಡೋಗಿ ಬೋರಿಲ್ಲ ಅಂತೇಳಿ ಗಾಯತ್ರರ ಸೀಟು ಅವ್ರ ಹತ್ರ ಇಟ್ಬಿಟ್ಟು ಆ ದುಡ್ಡು ತಗೊಂಡು ಕೊಡ್ತು, ತಗೊಂಡಾಗ ಅಡ್ಮಿಷನ್ ಆದೆ ನಾನು. ಫಸ್ಟ್ ಏ ಪೀಸಲ್ಲಿ ಸೇರಿಕೊಂಡೆ. ಸೆಕೆಂಡ್ ಪೀಸಲ್ಲಿ ಇದ್ದಾಗ ಟಿ ಆರ್ ಮಹಾದೇವ ಅಂತೇಳಿ ಕನ್ನಡ ಪ್ರಾಧಿಕಾರದ ಒಂದು ಇದಾಗಿದ್ದಾರೆ ಲ್ಯಾಂಗ್ವೇಜ್ ಇದಕ್ಕೆ, ಆ ಗುರುಗಳು ನನಗೆ ಆತ್ಮೀಯ ಗುರುಗಳು. ರಕ್ತಾಕ್ಷಿ ಅಂತ ಒಂದು ನಾಟಕ ತಗೊಂಡು ಕಲಾಕ್ಷೇತ್ರದಲ್ಲಿ ಅದು ಪ್ರಯೋಗ ಆಯಿತು. ಆ ಸಂದರ್ಭದಲ್ಲಿ ಸ್ಫೂರ್ತಿ ಕಲಾವಿದರ ತಂಡದ ರಾಮಕೃಷ್ಣ ಬಾಬು ಪರಿಚಯ ಆದರು ನನಗೆ. ಸಮಯ ಕೊಲ್ಸೋಳು ನಾಟಕನ ನಾವು ಕಾಲೇಜಲ್ಲಿ ಮಾಡಿದ್ವಿ, ಮತ್ತೆ ಅಲ್ಲೂ ಕೂಡ ಅವ್ರು ಕರ್ಕೊಂಡು ಮಾಡಿಸಿದ್ರು. ಆಮೇಲೆ ಕಲಾಕ್ಷೇತ್ರದ ಪರಿಚಯ ನನಗೆ ಸಿಕ್ತು, ಅದರ ಮೆಂಟ್ ಬಳಿತು. ಈ ಮಧ್ಯದಲ್ಲಿ ಹರಿಕತ್ತೆ ನಮ್ಮ ತಂದೆ ಜೊತೆಗೆ ನಮ್ಮ ತಾತನ ಜೊತೆಗೆ ಹೋಗ್ತಾ ಇದ್ದೆ. ಅದರ ಮಧ್ಯದಲ್ಲಿ ನಮ್ಮ ಅಣ್ಣನಿಗೆ ಮದುವೆ ಮಾಡಬೇಕು ಅಂತ ಹೆಣ್ಣು ಹುಡುಕ್ತಿದ್ರು. ಸದ್ಯ ನಮ್ಮ ಸಂಬಂಧದಲ್ಲಿ ನಮ್ಮ ಅವನ ಮಗಳು, ನಮ್ಮ ಅಮ್ಮ ಅಣ್ಣನ ಮಗಳನ್ನ ಅವ್ರಿಗೆ ಕೊಡಬೇಕು ಅಂತ ಇದು ಮಾಡ್ತಿದ್ರು. ನಮ್ಮ ಅಣ್ಣ ಆಗಲ್ಲ ಅಂದ, ಆಗಲ್ಲ ಅಂದು ಬೇರೆ ಕಡೆ ತಗೊಂಬಂದು ನಾನು ಚೆನ್ನಾಗಿ ನೆನಪಿದೆ ನನಗೆ. ಏಳನೇ ಕ್ಲಾಸ್ ಇದ್ದಾಗಲೇ, ಆ ಮಧ್ಯದಲ್ಲೇ ಏಳನೇ ಕ್ಲಾಸ್ ಇದ್ದಾಗಲೇ ಅವ್ರ ಮದುವೆ ಆಯಿತು, ನಮ್ಮ ಅಣ್ಣ ಮದುವೆ ಆಯಿತು. ಬೇರೆ ಕಡೆ ಮದುವೆ ಆಗೋದು ಅವರು, ಇನ್ನು ಹೆಂಗೋ ತಮ್ಮ ಅವನಲ್ಲ ಅವನಿಗೆ ತರಬೇಕು ಅಂತ ಕಾಯ್ತಾ ಇದ್ರು. ನನ್ನ ಪಿ ಯು ಸಿ ಆಯಿತು, ಡಿಗ್ರಿಗೆ ಫಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಆದರೆ ಶುರುವಾಯಿತು. ಒಂದು ನಾಲ್ಕೈದು ಜನ ಸಂಬಂಧಿಕರೆಲ್ಲ ಬರೋದು, ಕೂತ್ಕೊಳ್ಳೋದು, ಬಸವ ಊಣ್ಣ ಬಸವ ಊನ್ ನನ್ನ ಪ್ರೀತಿಯಿಂದ ಬಸವ ಬಸವ, ಎಲ್ರಿಗೂ ಕೂಡ ಬಸವನೇ. ಯಾಕೆಂದ್ರೆ ನನ್ನ ಹೆಸರು ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಏನಂತಂದ್ರೆ ಬಣ್ಣ ತಕ್ಕಂಥ ಕರಿಬಸವ ಇಟ್ಬಿಟ್ಟವ್ರಂತೆ. ಖಂಡಿತ ಅಲ್ವೇ ಅಲ್ಲ, ನಿಜವಾಗ್ಲೂ ಹೇಳ್ತೀನಿ, ಹುಟ್ಟ ಮಕ್ಕಳಿಗೆ ಮನೆದೇವರ ಹೆಸರನ್ನ, ಕುಲದೇವರ ಹೆಸರನ್ನ, ಅಜ್ಜಾಜಿರ ಹೆಸರನ್ನ ಹಿಡ್ತಿದ್ರು ಅವಾಗ. ಹಾಗೇನೆ ನಮ್ಮ ತಾತನ ಒಂದು ಒಳ್ಳೆ ಬುದ್ಧಿ ಅಂತಂದ್ರೆ, ಒಂದು ತನ್ನ ಆಗ್ತವ್ರನ್ನ ಸಹಾಯ ಮಾಡುವಂಥವ್ರನ್ನ ನೆನೆಯುವಂತಹ ಪದ್ಧತಿ ಇತ್ತು ನಮ್ಮ ತಾತಂದು. ನಮ್ಮ ತಾತನ ಸ್ನೇಹಿತರೊಬ್ರು ಹುಣಕುಂಟೆ ಕರಿಬಸವ ಏನೋರು, ನಮ್ಮ ತಾತ ಭಾಳ ಸ್ನೇಹಿತರು. ನಾನು ಐದನೇ ತರಗತಿ ಬರುವಾಗ ಅವ್ರು ಶಿವನ್ ಪದ ಸೇರ್ಕೊಂಡಿದ್ದು, ಇನ್ನು ಅವ್ರ ಹೆಸರು ಮೊಮ್ಮಕ್ಕಳು ಮರ್ತು ಬಿಡ್ತಾರೆ ಅಂತೇಳಿ ನಮ್ಮ ತಾತ ನೇರವಾಗಿ ನಡೆದಿರೋ ಘಟನೆ ಇದು. ನೇರವಾಗಿ ಬಂದು ಓಕೆ ತಮ್ಮನವ್ರು ಅಂತ ಹೇಳೋಪ್ಪ ಮೇಷ್ಟ್ರವರು, ಅವ್ರು ತಗೊಂಡು ಮೇಷ್ಟ್ರೇ ಏನನ್ನತ್ತಪ್ಪ ನನ್ನ ಮೊಮ್ಮಗ ಬಸವರಾಜ್ನ ಅಲ್ಲ ಅವ್ನು ಕೆಲಸ ಮಾಡಿ, ಆ ಬಸವರು ಹೊಡೆದ್ಬಿಟ್ಟು ಕರಿ ಬಸವ ಎಂದು ಬರ್ಕೊಡಿದ್ರು. ಅವ್ರ ಗಂಟೆ ಹೋಗ್ಬೇಕು ಹೊಡೆದು ಬರ್ಕೊಟ್ಟಿದ್ರು, ಅದನ್ನು ಹೊಡೆದಾಕ್ಬಿಟ್ಟು ನನಗೆ ಗೊತ್ತಿಲ್ಲ. ತಗೊಂಡು ದೊಡ್ಡ ಬೆಳೆ ಸ್ಕೂಲ್ ಸೇರಿಸಿದ್ರು, ಈಗಿನ ಮಕ್ಕಳೆಲ್ಲ ಪ್ಯಾಂಟ್ ಹಾಕಿದ್ರು, ಆಮೇಲೆ ಪ್ಯಾಂಟ್ ಸ್ವಾಮಿ ಚಡ್ಡಿ ಕಟ್ಕೊಳಕ್ಕೆ ಬರ್ತಿರಲಿಲ್ಲ, ನಮ್ಗೆ ಕಟ್ಕೊಂಡು ಒಂದ್ ಕಡೆ ಎದ್ದಿರೋದು ಒಂದ್ ಕಡೆ ಬಿದ್ದಿರೋದು, ಒಂದ್ ಕಡೆ ಕುಂತಿದ್ದೆ. ಎಲ್ಲರ ಹೆಸರು ಕರೆದು ನನ್ನ ಹೆಸರು ಕರೀತಾರಲ್ಲ, ಏನ್ ಹೆಸರು ಮೇಲೆ ತಿಳ್ಕೊಂಡೆ, ಬಸವರಾಜ್ ಅಂತ ಸರ್. ಬಸವರಾಜ್ ಅಲ್ಲ, ನಿಮ್ ತಾತ ಬರ್ಸ್ಬಿಟ್ಟೋಗಿವನೆ, ನೀನು ಹಂಗೆ ಇದ್ಯಾ ಕರಿ ಬಸವ ಕೂತ್ಕೊಂಡ್ರು. ಅವತ್ ಎಸ್ ಆರ್ ಅಂತ ಕೂತ್ಕೊಂಡು, ಇವತ್ತು ಎಸ್ ಆರ್ ಜೀವ ಹೋಗತ್ತ ಕೂಡ ಎಸ್ ಆರ್. ನಮ್ಮ ತಾತ ಇಟ್ಟಂತ ಹೆಸರು ನಾನು ಬದಲು ಮಾಡ್ಕೋಬೋದಾಗಿತ್ತು. ಧಾರಾವಾಹಿಲಿ ಮಾಡ್ತಿದ್ದೀನಿ, ಸಿನಿಮಾದಲ್ಲಿ ಮಾಡ್ತಿದ್ದೀನಿ, ನಾಟಕದಲ್ಲಿ ಮಾಡ್ತಿದ್ದೀನಿ, ಎಲ್ರಿಗೂ ಪರಿಚಯ ಆಗಿದ್ದೀನಿ. ಈಗ ಪರಿಚಯ ಆಗಿರುವಂತ ಕರಿ ಬಸವಯ್ಯ ಬಿಳಿ ಬಸವಯ್ಯ ಅಂತಲ್ಲ, ಅಥವಾ ಕೆಂಪ ಬಸವಯ್ಯ ಅಂತ ಇಟ್ಕೊಂಡು ಯಾರು ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ. ನಾನು ಶಶಾದ್ರಪ್ಪ ಕಾಲೇಜಲ್ಲಿ 30 ವರ್ಷ ಕೆಲಸ ಮಾಡಿದೆ. ಆ 30 ವರ್ಷ ಕೆಲಸ ಮಾಡುವಾಗ ಎಲ್ಲರೂ ನೇರು ಬಂದು ನನಗೆ ಕೇಳು, ಸರ್ ನೀವೇನ ಕರಿ ಬಸವಯ್ಯ ಅಂತ ಅಲ್ಲ, ನಾನು ಕತ್ತಿದ್ದೆ ಅದೇ ಬಣ್ಣ ಅದೇ ಹೆಸರು.